ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆನೆಗುಂದಿಯಲ್ಲಿರುವಂತಹ ಐತಿಹಾಸಿಕ ಅಂಜನಾದ್ರಿ ಬೆಟ್ಟದ ಅಂಜನೇಯ ದೇವಸ್ಥಾನ ಮುಜರಾಯಿ ಇಲಾಖೆಯ ಸುಪರ್ದಿಗೆ ಒಳಪಟ್ಟಿದೆ. ಜಿಲ್ಲಾಧಿಕಾರಿ ಕನಗವಲ್ಲಿ ಈ ಆದೇಶವನ್ನು ಹೊರಡಿಸಿದ್ದಾರೆ. ಹನುಮ ಹುಟ್ಟಿದ ಸ್ಥಳ ಎಂದೇ ಪ್ರಸಿದ್ಧವಾದಂತಹ ಅಂಜನಾದ್ರಿಯಲ್ಲಿ ದೇವಸ್ಥಾನದ ಅರ್ಚಕ ಹುದ್ದೆಗಾಗಿ ಕಳೆದ ಕೆಲ ದಿನಗಳಿಂದ ಕಿತ್ತಾಟ ನಡೀತಾ ಇತ್ತು. ದೇವಸ್ಥಾನದ ಮಾಜಿ ಅರ್ಚಕ ವಿದ್ಯಾದಾಸ್ ಬಾಬಾ ಹಾಗೆ ಸದಸ್ಯರ ಮಧ್ಯೆ ಕೆಲ ದಿನಗಳ ಹಿಂದೆ ಗಲಾಟೆ ನಡೆದಿತ್ತು. ಗಲಾಟೆ ಹಿನ್ನೆಲೆ ಕೊಪ್ಪಳ ಎಸ್ಪಿ ಅನೂಪ್ ಶೆಟ್ಟಿ ಅಂಜನಾದ್ರಿ ದೇವಸ್ಥಾನವನ್ನ ಸರ್ಕಾರದ ಸ್ವಾಧೀನಕ್ಕೆ ತೆಗೆದುಕೊಳ್ಳುವಂತೆ ಮನವಿ ಕೂಡ ಮಾಡಿಕೊಂಡಿದ್ರು. ಈ ಮನವಿ ಹಿನ್ನೆಲೆಯಲ್ಲಿ ದೇವಸ್ಥಾನವನ್ನ ಮುಜರಾಯಿ ಇಲಾಖೆ ಸುಪರ್ದಿಗೆ ಡಿಸಿ ಇದೀಗ ಒಪ್ಪಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟ ಅಂತ ತಕ್ಷಣ ನಮಗೆ ನೆನಪಾಗುವುದು ಇದು ಹನುಮನ ಹುಟ್ಟಿದ ಸ್ಥಳ ಅಂತೇಳಿ. ಇದೀಗ ಆ ಒಂದು ದೇವಸ್ಥಾನವನ್ನ ಮುಜರಾಯಿ ಇಲಾಖೆಗೆ ಒಪ್ಪಿಸಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಕನಗವಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ. ಈ ಹಿಂದೆ ಎಸ್ಪಿ ಅನೂಪ್ ಶೆಟ್ಟಿಯವರು ಇದನ್ನು ಮುಜರಾಯಿ ಇಲಾಖೆಗೆ ಒಳಪಡಿಸಬೇಕು ಅನ್ನುವಂತಹ ಮನವಿ ಕೂಡ ಇಟ್ಟಿದ್ರು. ಹಾಗಾಗಿ ಈ ಆದೇಶದ ಹಿನ್ನೆಲೆಯಲ್ಲಿ ಈ ಮನವಿ ಹಿನ್ನೆಲೆಯಲ್ಲಿ ಇದೀಗ ಜಿಲ್ಲಾಧಿಕಾರಿ ಈ ಆದೇಶವನ್ನು ಹೊರಡಿಸಿದ್ದಾರೆ. ಈ ಹಿಂದೆ ಇಲ್ಲಿ ಅರ್ಚಕರ ನೇಮಕಾತಿ ಕುರಿತಂತೆ ಸಾಕಷ್ಟು ಗೊಂದಲಗಳು ಕೂಡ ಇತ್ತು, ಸಾಕಷ್ಟು ವಿವಾದ ಕೂಡ ಇತ್ತು. ಈ ಹಿಂದೆ ವಿದ್ಯಾದಾಸ್ ಬಾಬಾ ಹಾಗೆ ಸದಸ್ಯರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದಿತ್ತು. ಹಾಗೆ ಈ ವಿಷಯ ಕೋರ್ಟ್ ಮೆಟ್ಟಲು ಕೂಡ ಇರಿತು. ಇದೀಗ ಇವೆಲ್ಲದಕ್ಕೂ ಕೂಡ ತಾರ್ಕಿಕ ಅಂತ್ಯ ಕಂಡಿದೆ. ಇದೀಗ ಮುಜರಾಯಿ ಇಲಾಖೆಗೆ ಅಂಜನಾದ್ರಿ ದೇವಸ್ಥಾನವನ್ನು ಒಪ್ಪಿಸಲಾಗಿದೆ. ಕನಗವಲ್ಲಿ ಈ ಆದೇಶವನ್ನು ಹೊರಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವಕುಮಾರ್, ಅಂಜನಾದ್ರಿ ಅರ್ಚಕರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಸಾಕಷ್ಟು ಕಿತ್ತಾಟ ನಡೀತಾ ಇತ್ತು. ಇದೀಗ ಅದೆಲ್ಲವೂ ಕೂಡ ತೆರೆ ಬಿದ್ದಿದೆ, ಮುಜರಾಯಿ ಇಲಾಖೆಗೆ ಒಪ್ಪಿಸಿದ್ದಾರೆ. ಹೀಗೆಲ್ಲ ಇತ್ತು ಪ್ರಕ್ರಿಯೆ, ಸದ್ಯಕ್ಕೆ ಏನ್ ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿ? ಖಂಡಿತ ಪ್ರಭು, ಏನು ಐತಿಹಾಸಿಕ ಅಂಜನಾದ್ರಿ ಬೆಟ್ಟದ ಏನು ಆಂಜನೇಯ ದೇವಸ್ಥಾನ ಇದೀಗ ಮುಜರಾಯಿ ಇಲಾಖೆಗೆ ಒಂದು ವಶಕ್ಕೆ ನೀಡಲಾಗಿದೆ. ಏನು ವಶಕ್ಕೆ ನೀಡಿ ಒಂದು ಜಿಲ್ಲಾಧಿಕಾರಿ ಎಂ ಕನಗಲಿ ಅವರು ಒಂದು ಆದೇಶ ನೀಡಿರ್ತಕ್ಕಂಥದ್ದು, ಏನು ಈ ಹಿಂದೆ ದೇವಸ್ಥಾನದ ಅರ್ಚಕ ಹುದ್ದೆಗಾಗಿ ಏನು ಕೆಲ ದಿನಗಳಿಂದ ಒಂದು ಕಿತ್ತಾಟ ನಡೀತಾ ಇತ್ತು. ಏನು ದೇವಸ್ಥಾನದ ಮಾಜಿ ಅರ್ಚಕರಾದಂತಹ ವಿದ್ಯಾದಾಸ್ ಬಾಬು ಹಾಗೂ ಸದಸ್ಯರ ಮಧ್ಯೆ ಒಂದು ಕೆಲ ದಿನಗಳಿಂದ ಒಂದು ಗಲಾಟೆ ನಡೆದಿತ್ತು. ಹೀಗಾಗಿ ಈ ಗಲಾಟೆ ಹಿನ್ನೆಲೆಯಲ್ಲೂ ಎಸ್ಪಿ ಏನಾಗಿರುತ್ತ ಅಂಜನಾದ್ರಿ ದೇವಸ್ಥಾನ ಸರ್ಕಾರ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಒಂದು ಮನವಿ ಕೂಡ ಮಾಡಿಕೊಂಡಿದ್ರು ಎಸ್ಪಿ ಅವರು. ಹೀಗಾಗಿ ಎಸ್ಪಿ ಅನೂಪ್ ಶೆಟ್ಟಿ ಒಂದು ಜಿಲ್ಲಾಧಿಕಾರಿಗೆ ಮನವಿ ಮಾಡಿಕೊಂಡಿದ್ರ ಹಿನ್ನೆಲೆಯಲ್ಲಿ ಇದೀಗ ಡಿಸಿ ಅವರು ಏನು ಮುಜರಾಯಿ ಇಲಾಖೆಯ ಸುಪರ್ದಿಗೆ ಈಗ ಒಂದು ಅಂಜನಾದ್ರಿ ಬೆಟ್ಟವನ್ನ ನೀಡಿರ್ತಕ್ಕಂಥದ್ದು ಪ್ರಭು. ಅಂದ್ರೆ ಶಿವಕುಮಾರ್, ಈ ಹಿಂದೆ ನಾವು ಗಮನಿಸಿದಾಗ ಇವರಿಬ್ಬರ ಕಚ್ಚಾಟದ ನಡುವೆ ಭಕ್ತಾದಿಗಳು ಅಲ್ಲಿ ಹೈರಾಣಾಗಿ ಹೋಗಿದ್ರು. ಇದೀಗ ಎಲ್ಲೊಂದ್ ಕಡೆ ಭಕ್ತಾದಿಗಳು ಕೂಡ ಖುಷಿ ಮೂಡಿದೆ ಅಂತ? ಖಂಡಿತ ಪ್ರಭು, ಯಾಕಂದ್ರೆ ಈ ಹಿಂದೆ ಏನಂದ್ರೆ ದೇವಸ್ಥಾನದ ಮಾಜಿ ಅರ್ಚಕ ವಿದ್ಯಾದಾಸ ಬಾಬು ಅವರು ಏನು ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತಂದ ಹೇಳಿ ಕೂಡ ಒಂದು ಕೇಳಿ ಬಂದಿತ್ತು. ಅದ್ರ ಹಿನ್ನೆಲೆಯಲ್ಲಿ ಅವರು ಮತ್ತು ಏನು ಇರ್ತಕ್ಕಂಥ ದೇವಸ್ಥಾನದ ಕೆಲವು ಸದಸ್ಯರ ನಡುವೆ ಒಂದು ಜಗಳ ನಡೆಸುತ್ತಲ್ಲ, ಅವರು ಏನು ತಾವೊಂದು ಬೀಗ ಮತ್ತು ಅರ್ಚಕರು ಒಂದು ಬೀಗ ಹಾಕಿದ್ರಿಂದ ಭಕ್ತಾದಿಗಳು ಕೂಡ ಒಂದು ಹೈರಾಣ ಆಗಿದ್ರು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇದೀಗ ಡಿಸಿ ಅವರು ಏನು ಮುಜರಾಯಿ ಇಲಾಖೆಗೆ ನೀಡುವ ಮೂಲಕ ಇದೀಗ ಭಕ್ತಾದಿಗಳಿಗೂ ಹಾಗೂ ಒಂದು ದೇವಸ್ಥಾನದ ಒಂದು ಅಭಿವೃದ್ಧಿಗೆ ಮತ್ತಷ್ಟು ಒಂದು ಇದನ್ನ ಕೊಟ್ಟಂಗಾಯ್ತು ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಅಂಜನಾದ್ರಿ ಬೆಟ್ಟ ಏನಿದೆ ಗಂಗಾವತಿಯ ತಾಲೂಕಿನಲ್ಲಿ ಬರುವಂತಹ ಅಂಜನಾದ್ರಿ ದೇವಸ್ಥಾನವನ್ನ ಮುಜರಾಯಿ ಇಲಾಖೆಯ ಸುಪರ್ದಿಗೆ ಒಪ್ಪಿಸಲಾಗಿದೆ.